ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಂದರೆ ಈ ಹುಳ ಬಂದು ಗುಯ್ ಅಂತ ಸೌಂಡ್ ಬರ್ತಾ ಇದೆ ನೋಡಿ, ಕೇಳಿಸ್ತಾ ಇದೆಯಾ? ಅಂದರೆ ಈ ಒಂದು ಟೈಮಲ್ಲಿ ಮಾತ್ರ ಈ ಹುಳ ಹುಡ್ಕೊಳೋದು. ಯಾಕಂತ ಹೇಳಿದ್ರೆ ಇದು ಬಂದು ಚಿತ್ತೆ ಮಳೆ ಅಂತ ಕರಿತೀರಿ. ಏನಂದರೆ ಚಿತ್ತೆ ಮಳೆದ್ಮೇಲೆ ಮಾತ್ರ ಈ ಹುಳ ಕಾಣಿಸ್ಕೊಳೋದು ಮತ್ತು ಈ ರೀತಿಯಾಗಿ ಪಡ್ಕೊಳೋದು. ಏನಂತ ಹೇಳಿದ್ರೆ ಇಲ್ಲಿ ಫಸ್ಟು ಸ್ಟಾರ್ಟಿಂಗು, ಇನ್ನು ತೋಪ ಒಳಗಡೆ ಹೋಗ್ತಾ ಹೋಗ್ತಾ ಇನ್ನು ತುಂಬ ಚೆನ್ನಾಗಿ ಹೋಯ್ತಾ ಸೌಂಡ್ ಬರ್ತಾನೆ ಇರುತ್ತೆ. ಏನಂತ ಹೇಳಿದ್ರೆ ಇದು ಈ ಥರ ಮುಳ್ಗಿಡಗಳು, ಅಂದರೆ ಈ ಥರ ಮುಳ್ಳು ಮರ ಇದೆಯಲ್ಲ, ಈ ಒಂದು ಮುಳ್ಳು ಮರಕ್ಕೆ ಜಾಸ್ತಿ ಮೆತ್ಕೊಳೋದು ಮತ್ತು ಬಡ್ಕೊಳೋದು. ಅಂದರೆ ಆ ಒಂದು ಸೌಂಡಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸಾಕು, ತಲೆನೋವೇ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ತುಂಬ ಚೆನ್ನಾಗಿ ಬಡ್ಕೊಳುತ್ತೆ ಈ ಒಂದು ಹುಳಗಳು. ಗುಯ್ ಅಂತ ಏನಂದರೆ ಅವಾಗ ಬಾಯಿ ನೋವು ಬರುತ್ತೋ ಇಲ್ವೋ ಏನೂ ಗೊತ್ತಾಗಲ್ಲ. ಅಂದರೆ ಈ ಒಂದು ಟೈಮಲ್ಲಿ ಮಾತ್ರ ಕಾಣಿಸೋಕ್ಕೆ ಸಿಗುತ್ತೆ. ಮತ್ತು ಈ ಒಂದು ಟೈಮಲ್ಲಿ ಬಿಟ್ಟರೆ ಏನಪ್ಪ ವರ್ಷ ಪೂರ್ತಿ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಹುಳ ನೋಡ್ಬೇಕಂತ ಹೇಳಿದ್ರೆ ನಿಗಾ ಇಟ್ಟು ನೋಡಬೇಕು, ಸೌಂಡ್ ಎಲ್ಲಿ ಬರ್ತಾ ಇದೆ, ಆ ಹುಳ ಎಲ್ಲಿದೆ ಅನ್ನೋದು ಕೂಡ ಕಾಣಿಸಲ್ಲ. ಅಷ್ಟು ತುಂಬ ಚೆನ್ನಾಗಿ ಬಡ್ಕೊಳುತ್ತೆ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋಪಲ್ಲಿ ಹೊಡೋಗೋಣ, ನೋಡ್ಕೊಂಬರೋಣ ಹೇಗಿದೆ ಆ ಒಂದು ಹುಳ. ಅಂದರೆ ಕಾಣಿಸಿದ್ರೆ ಖಂಡಿತವಾಗೂ ತೋರಿಸ್ತೀನಿ. ಏನಂತ ಹೇಳಿದ್ರೆ ಅದು ಬಂದು ಒಂಥರ ಬೂದ್ ಕಲರ್ ಇದೆ, ಮರದ ಮೇಲೆ ಏನಾದ್ರು ಮೆತ್ಕೊಂಡಿದೆ ಅಂದರೆ ಸೇಮ್ ಒಂಥರ ಮರದ ಥರನೇ ಇರ್ತಾ ಇದೆ. ಅದಕ್ಕೋಸ್ಕರ ಅದು ನಿಗಾ ಇಟ್ಟು ನೋಡಬೇಕು, ಕಾಣಿಸಿದ್ರೆ ಅದು ಕೂಡ ವ್ಲಾಗ್ ಮಾಡೋಣ. ಬನ್ನಿ ಇವಾಗ ತೋಪಲ್ಲಿ ಕೊಡೋಣ, ಇನ್ನೂ ಎಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ. ಮ್ಯೂಸಿಕ್ ಏನು ಹಾಕೋದೇ ಬೇಡ, ಬನ್ನಿ ನೋಡೋಣ ಹೇಗಿರುತ್ತೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಓಕೆ ನಮ್ಮ ತೋಟದಲ್ಲಿ ಸಿಕ್ತು ನೋಡಿ. ಇಲ್ಲೇ ಸಿಕ್ಬಿಡ್ತಾ ಹುಳ, ನೋಡಿ ಅದೇ ಹುಳ ಬಿಡ್ಕೊಳೋದು. ನಾನು ನೋಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದೆ. ಅಂದರೆ ನಾನು ನೋಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದೆ ಅವಳು, ಇಲ್ಲಾಂದ್ರೆ ಬಡ್ಕೊಳೋದು. ಇಲ್ಲ ಪುಣ್ಯಾತ್ಮ ಬಡ್ಕೊಳೋ, ಇಲ್ಲ ಬಡ್ಕೊಳ್ಳಲ್ಲ ಬಡ್ಕೊಳ್ಳ. ಓಕೆ ಫ್ರೆಂಡ್ಸ್, ಈಗ ತೋಪ ಒಳಗಡೆ ಹೋಗ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಇಷ್ಟೊತ್ತು ನಾವೇನು ನೋಡಿದ್ರಿ ಸೌಂಡ್, ಆ ಹುಳನೇ ಇದು ಈ ಥರ ಒಂದು ಸೌಂಡ್ ಮಾಡೋದು. ಏನಂದರೆ ನನ್ನ ಪುಣ್ಯ ನಮ್ಮ ತೋಟದಲ್ಲೇ ಸಿಕ್ಬಿಡ್ತದು. ಇವಾಗ ನೋಡಿ ಸೌಂಡ್ ಅಂತೂ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾತಾಡಿದ್ರೆ ಅವೆಲ್ಲ ನಿಲ್ಲಿಸ್ಬಿಡುತ್ತೆ. ಓಕೆ ಮಾತಾಡ್ತೀರಾ, ನಾನು ಸೈಲೆಂಟಾಗಿ ಹೋಗ್ತೀನಿ ಮತ್ತು ನೀವು ಆ ಸೌಂಡ್ನ ಕೇಳಿ ಹೇಗಿದೆ ಅಂತ. ಅಂದರೆ ಇದೆಲ್ಲ ಲೇಔಟ್ ಆಗೋದಕ್ಕೆ ಕಾಂಪೌಂಡ್ಗಳು ಇದ್ದಿರೋದು ಇವೆಲ್ಲ. ಒಂದು ಸರಿ ಎಲ್ಲ ಕ್ಲೀನ್ ಮಾಡಿದ್ರು ಇವೆಲ್ಲ, ಆದರೆ ತಿರ್ಗಾ ಬೆಳ್ಕೊಂಡಿದ್ವಿ ನೋಡಿ. ನಾನು ಹೇಳಿದ್ನಲ್ವಾ ಈ ಮರದಲ್ಲಿ ಜಾಸ್ತಿ ಅಂತ. ಅಂದರೆ ಈ ಹುಳ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ಅರ್ಧ ಗಂಟೆ ಏನಾದರೂ ಈ ಹುಳ ಹತ್ರ ನಾವು ನಿಂತ್ಕೊಂಡ್ರೆ ಗ್ಯಾರಂಟಿ ತಲೆನೋವು ಬರುತ್ತೆ ನಮಗೆ, ಯಾಕಂದರೆ ಅಷ್ಟು ಸೌಂಡ್ ಬರುತ್ತೆ. ಅಂದರೆ ಫ್ರೆಂಡ್ಸ್, ಈ ಹುಳ ಸುಮ್ಮ ಸುಮ್ಮನೆ ಬಡ್ಕೊಳಲ್ಲ. ಏನಂತ ಹೇಳಿದ್ರೆ ಮಳೆ ಬರಬೇಕು, ಮಳೆ ಬರೋದಕ್ಕೆ ಈ ಹುಳ ಬಡ್ಕೊಳೋದು. ಇಲ್ಲೆಲ್ಲೋ ಐತೆ
ಅಗಳಿ ಅಗಳಿ ಇಲ್ಲೇ ಐತೆ ನೋಡಿ, ಆ ಮರದಲ್ಲಿ ಏನಾದ್ರು ಕಾಣಿಸ್ತಿದೆಯಾ ನೋಡಿ, ಮಗಂದು ಹೆಂಗಿದೆ ಬೂದು ಕಲರ್. ಅಂದರೆ ಫ್ರೆಂಡ್ಸ್, ಇದು ಮಳೆ ಯೋಗ ಇದ್ದರೆ ಮಾತ್ರ ಬಡ್ಕೊಳೋದು, ಸುಮ್ ಸುಮ್ಮನೆ ಬಡ್ಕೊಳಲ್ಲ ಈ ಹುಳ. ಹಾಗೆ ಇದು ಈ ಹುಳ ಬಂದು ಜಾಸ್ತಿ ದಿನ ಇಲ್ಲ, ಏನೋ ಬಡ್ಕೊಳೋದು ಏನಂದರೆ ಮಾತ್ರ ಒಂದು 15-20 ದಿನ ಬಡ್ಕೊಬೋದು ಅಷ್ಟೇ ಈ ಹುಳ. ನೋಡಿ ಈ ಕಡೆ ಅಷ್ಟಿಲ್ಲ, ಕಮ್ಮಿನೇ. ಯಾಕಂತೇಳಿದ್ರೆ ಮುಳ್ಮರಗಳೆಲ್ಲ ಆ ಕಡೆ ಎಲ್ಲ ಇದ್ದಿದ್ದು, ಆ ಕಡೆ ತುಂಬ ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಾವೆ. ಈ ಕಡೆ ಬಂದು ಯಾವೂ ಇಲ್ಲ. ಅಂದರೆ ಆ ಮುಳ್ಮರಕ್ಕೂ ಈ ಹುಳುಗಳಿಗೂ ಏನು ಹಚ್ಕೊಂಡಿದ್ದೀವೋ ಗೊತ್ತಿಲ್ಲ, ಜಾಸ್ತಿ ಬಂದು ಆ ಮುಳ್ಮರದಲ್ಲೇ. ಇನ್ನು ಬೇರೆ ಕಡೆಯೂ ಸಿಗುತ್ತೆ, ಕಲ್ಲ ಮೇಲೆ ನಮ್ಮ ತೊಂಡೆ ಗಿಡದ ಮೇಲೆ ಎಲ್ಲ, ಯಾವಾಗ ಅಪರೂಪ ಬರೋ, ಜಾಸ್ತಿ ಬರಲ್ಲ. ಅಂದರೆ ಜಾಸ್ತಿ ಇನ್ವಾಲ್ವ್ ಆಗೋದಂದರೆ ಈ ಮುಳ್ಮರ, ಜಾಲಿ ಮರ ಅಂತಿರಲ್ವ, ಆ ಒಂದು ಮರಕ್ಕೆ ಜಾಸ್ತಿ ಇದಾಗಿದೆ. ಹಾಗೆ ಈ ಪ್ಲೀಸ್ ಮರ, ಈ ಪ್ಲೀಸ್ ಗಿಡಕ್ಕೆ ನೋಡಿ, ರೋಗ ಅಂದರೆ ತುಕ್ಕು ರೋಗ ಅಂತ ಕರಿತೀರಿ ಇದನ್ನು. ತುಕ್ಕು ರೋಗ ಅಂದರೆ ಕಬ್ಬಣಕ್ಕೆ ಯಾವ ರೀತಿಯಾಗಿ ತುಕ್ಕಿಡೀತೆ ಅದೇ ರೀತಿಯಾಗಿ ಈ ತುಕ್ಕು ಕೂಡ ತುಕ್ಕಿಡೀತೈತೆ. ಅದನ್ನು ಅದಕ್ಕೆ ಇದನ್ನು ತುಕ್ಕು ರೋಗ ಅಂತ ಕರೀತಾರೆ. ಫ್ರೆಂಡ್ಸ್, ಈ ಕಡೆ ನೋಡ್ತಾ ಇರ್ಬೋದು ಏನಂತೇಳಿದ್ರೆ, ಈ ಕಡೆ ಬೇರೆ ಬಾದುಲ್ಲು ಮತ್ತು ಈ ಪ್ಲೀಸ್ ಮರಗಳು ಇವೇ ಇದೆ. ಈ ಕಡೆ ಜಾಸ್ತಿ ಇಲ್ಲ, ಏನಂದರೆ ಆ ಕಡೆಯೇ ಸೌಂಡ್ ಬರ್ತಾ ಇರೋದು. ಏನಂತೇಳಿದ್ರೆ ಹೇಳಿದ್ನಲ್ಲ, ಅವಾಗ ಮುಳ್ಮರ ಜಾಸ್ತಿ ಇದ್ದಷ್ಟು ಇದು ಜಾಸ್ತಿ ಬರೋದು. ಏನಂತೇಳಿದ್ರೆ ಈ ಕಡೆ ಹಾಗೆ ಓಡಾಡ್ಕೊಂಬರೋಣ ಅಂತ ಬಂತೇಳಿ ಬರೋಣ ಅಂತ ಬಂದಿದ್ದು, ಯಾಕಂತೇಳಿದ್ರೆ ಸವಿ ಸವಿ ನೆನಪು ಸಾವಿರ ನೆನಪು ಅಂತಾರಲ್ವ, ಅದೇ ರೀತಿ ಯಾಕಪ್ಪ ಇಲ್ಲೇನಪ್ಪ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ ಅಂದ್ಕೊಂಡ್ರೆ. ಹೌದು ಫ್ರೆಂಡ್ಸ್, ಏನಂದರೆ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಇಲ್ಲೆಲ್ಲ ನಾವು ಕುರಿಗಳನ್ನ ಮೇಯಿಸಿದ್ದು, ದನ ಕರುಗಳನ್ನ ಮೇಯಿಸ್ತಾ ಇದ್ದು ಒಂದು ಜಾಗ ಈ ಒಂದು ಫೀಲ್ಡ್. ಏನಂತೇಳಿದ್ರೆ ಸುಮಾರು ಆ ಒಂದು ಬೆಟ್ಟದವರೆಗೂ ಕೂಡ ಇದು ಒಂದೇ ಫೀಲ್ಡು. ಏನಂತೇಳಿದ್ರೆ ನಾವು ಕುರಿಗಳು ದನಗಳು ಎಲ್ಲ ಇದು ಮೇಯಿಸ್ತಾ ಇದ್ದ ಒಂದು ಜಾಗ ನಾವು ಹುಡುಗರಲ್ಲಿ. ಏನಂದರೆ ಸುಮಾರು ಅವೆಲ್ಲ ಬಿಟ್ಟು 7-8 ವರ್ಷ ಆಯಿತು, ಇವತ್ತೇನಿದ್ರು ಹೈಟೆಕ್ ಎಲ್ಲ ಸ್ಟ್ಯಾಂಡುಗಳು ಆ ರೀತಿಯಾಗಿ ಮೇಯಿಸ್ತಾಯಿದ್ರಿ. ಏನಂತೇಳಿದ್ರೆ ಮಂದೆನೂ ಮೇಯಿಸೋದು ಕಮ್ಮಿ ಬೀಳ್ತಾ ಇದೆ. ಯಾಕಂತೇಳಿದ್ರೆ ಮಂದೆ ಮೇಯಿಸೋದು ನಾಯಿಗಳ ಕಾಟ, ನಾಯಿಗಳು ತುಂಬ ಜಾಸ್ತಿ ಅಟ್ಯಾಕ್ ಮಾಡ್ತಾಯಿದ್ವು. ಸುಮಾರು ಒಂದು 4-5 ಮಂದೆನೂ ಕೂಡ ಮರಾಕ್ಬಿಟ್ರು. ಯಾಕಂತೇಳಿದ್ರೆ ಮಗು ಸಾಕ್ದಂಗೆ ಸಾಕಿ ನಾಯಿಗಳು ಬಾಯಾಗಿ ಕದ್ದು ಯಾಕಪ್ಪ ಕೆಲಸನೇ ಬೇಡ ಅಂದ್ಬಿಟ್ಟು ಇವತ್ತೆಲ್ಲ ಸ್ಟಾಪ್ ಮಾಡಿ ಏನಂತೇಳಿದ್ರೆ ಎಲ್ಲ ಮಾರಾಕಿದ್ದಾರೆ. ಕೆಲವೊಬ್ಬರು ನಮ್ಮಂಗೆ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ಆ ಒಂದು ಫೀಲ್ಡ್ನೇ ಬಿಟ್ಬಿಟ್ಟಿದ್ದಾರೆ. ಯಾಕಂತೇಳಿದ್ರೆ ನಾಯಿಗಳು ಒಂದು ಕಾಟಕ್ಕೆ ಹಳ್ಳ ಸಿಕ್ತು, ನಾಯಿಗಳೊಂದು ಕಾಟಕ್ಕೆ ಎಲ್ಲ ಕೂಡ ಬಿಟ್ಬಿಟ್ಟಿದ್ದಾರೆ. ಆದರೆ ನಾವು ಸ್ಟ್ಯಾಂಡಲ್ಲಿ ಮೇಯಿಸ್ತಿದ್ದೀನಿ. ಏನಂತೇಳಿದ್ರೆ ಇಲ್ಲೆಲ್ಲ ನಮ್ಮ ಗೌರಿ ಆಗಿರ್ಬೋದು, ಗೌರಿ ರಾಣಿ ಗಂಗೆ ತುಂಗೆ ಪುಣ್ಯಕೋಟಿ ಈ ಥರ ಒಂದು ಹಸುಗಳೆಲ್ಲ ಇದ್ವು ನಮ್ಮ ಮನೇಲಿ. ಈ ಹಸುಗಳನ್ನೆಲ್ಲ ಮೇಯಿಸ್ತಾಯಿದ್ರಿ, ಕುರಿಗಳನ್ನೆಲ್ಲ ಮೇಯಿಸ್ತಾಯಿದ್ರಿ. ಆಮೇಲೆ ನಮ್ಮ ಜಿಮ್ಮಿ ಕೂಡ ಬರ್ತಾ ಇತ್ತು. ಅಂದರೆ ಜಿಮ್ಮಿ ಅಂದರೆ ನಮ್ಮ ನಾಯಿ. ಏನಂದರೆ ಅವ್ನು ಸತ್ತೋಗ್ಬಿಟ್ಟ, ಅವ್ನು ಸತ್ತೋಗಿ ಆಲ್ಮೋಸ್ಟ್ ಒಂದು 3-4 ವರ್ಷ ಆಗ್ತಾ ಬಂತು. ಇವಾಗ ಬಂದಿರೋದು ಹೊಸ ಜಿಮ್ಮಿ, ಅದಕ್ಕಿಂತ ಮುಂಚೆ ಇನ್ನೊಬ್ಬ ಇದ್ದ. ಏನಂತೇಳಿದ್ರೆ ಅವನಿಗೆ ಬುದ್ಧಿ ಜಾಸ್ತಿ, ಅಂದರೆ ಇವಾಗಿರೋ ಒಂದು ನಮ್ಮ ಮನೇಲಿರೋ ಒಂದು ನಾಯಿಗೂ ಅದಕ್ಕೂ ತುಂಬ ಅದಕ್ಕೆ ಬುದ್ಧಿ ಜಾಸ್ತಿ. ಏನಂತೇಳಿದ್ರೆ ನಾವು ಕುರಿ ಮೇಯ್ಸಕ್ಕೆ ಬಂದರೆ ಸಾಕು, ಕುರಿಗಳು ಹಸುಗಳೆಲ್ಲ ಮೇಯ್ಸಕ್ಕೆ ಬಂದರೆ ಮನೆಯಿಂದ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದು ಬಿಡ್ತಾ ಇದ್ದ. ಮತ್ತು ಅವಾಗ ಅವಾಗ ಬಂದು ಒಂದು ರೌಂಡ್ ನೋಡ್ಕೊಂಡ್ಬಿಡ್ತಾ ಇದ್ದ. ಯಾಕಂತೇಳಿದ್ರೆ ಅವನೊಂದು ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದ ನಮಗೆಲ್ಲ. ಏನಂತೇಳಿದ್ರೆ ಬರೋದು ಮನೆಯಿಂದ ಕರ್ಕೊಂಬರೋದು, ಇಲ್ಲಿ ನಮ್ಮನ್ನು ಬಿಡೋದು, ಹಾಗೆ ನಾವೆಲ್ಲ ಮೇಯಿಸ್ಕೊಂಡಿರೀ, ಅವಾಗವಾಗ ಬಂದು ವಾಚ್ ಮಾಡೋದು. ಏನಂತೇಳಿದ್ರೆ ಅವ್ನು ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದ ನಮ್ಮ ಜಿಮ್ಮಿ. ಅದಾದಮೇಲೆ ನಾವು ಹಿಂಗೆ ಮೇಯಿಸ್ಕೊಂಡು ಆ ಬೆಟ್ಟು ಗಂಟೆ ಹೊರಟ್ಬಿಡೇರಿ. ಅದಾದಮೇಲೆ ಉಡ್ಕೊಂಡು ಬರೋನು, ಉಡ್ಕೊಂಡು ಬಂದು ಎಲ್ಲ ನೋಡಿ ಎಲ್ಲ ಅವರ ಏನು ಮಾಡ್ತಾವ್ರೆ ಏನಿಲ್ಲ ಎಲ್ಲ ನೋಡಿಕೊಂಡು ತಿರ್ಗಾ ವಾಪಸ್ ಹೋಗ್ತಾ ಇದ್ದ. ತಿರ್ಗಾ ಬರ್ತಾ ಇದ್ದ. ಏನಂದ್ರೆ ಹೇಳಿದ್ರೆ ಅವನು
ನಮ್ಮನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಒಂಥರ ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದ. ಏನಂತ ಹೇಳಿದ್ರೆ ಅವನಿಗೆ ತುಂಬ ಜಾಸ್ತಿ ಬುದ್ಧಿ ಇತ್ತು. ಆದರೆ ನಾಯಿಗಳು ಕಿತ್ಲಾಡ್ಕೊಂಡು ಅದಕ್ಕೆ ಬಂದು ಇಲ್ಲಿ ಈ ಒಂದು ಪಿಪಿ ಇದೆಯಲ್ಲ ಇಲ್ಲಿ ಬಾಯಿ ಹಾಕ್ಬಿಟ್ಟು ಅದು ಸತ್ತೋಯ್ತು. ಅದು ಪಾಪ ಏನಂತ ಹೇಳಿದ್ರೆ ತುಂಬಾ ಒಳ್ಳೆ ಬುದ್ಧಿ ಇತ್ತು. ಮತ್ತು ನಮ್ಮ ಮನೆಯಲ್ಲಿ ಒಂದು ಮಗನಾಗಿದ್ದ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರಿ. ಏನಂತ ಹೇಳಿದ್ರೆ ಆ ಒಂದು ನಾಯಿ ಸತ್ತಾಗೂ ತುಂಬ ಚೆನ್ನಾಗಿ ಹತ್ಬಿಟ್ಟಿದ್ದೀನಿ. ಏನ ನಮ್ಮ ಮನೇಲಿರೋ ಒಂದು ಪ್ರಾಣಿಗಳು ಏನಾದ್ರು ಸತ್ತರೆ ಅದನ್ನು ಅರಗಿಸ್ಕೊಳೋದಕ್ಕೆ ನನಗೆ ತಿಂಗಳುಗಟ್ಟಲೆ ಟೈಮ್ ಬೇಕಾಗುತ್ತೆ. ಯಾಕಂತೇಳಿದ್ರೆ ಆ ಪ್ರಾಣಿಗಳು ಮೇಯಿಸ್ತಿರಲ್ವ ಅವುಗಳಿಗೆ ನಿಯತ್ತು ಜಾಸ್ತಿ, ನಿಯತ್ತು ಜಾಸ್ತಿ. ಏನಂತೇಳಿದ್ರೆ ಮುಂದೆ ಒಂದು ಮಾತಾಡೋದು ಹಿಂದೆ ಒಂದು ಮಾತಾಡೋದು ನಮ್ಮ ಅಕ್ಕಾರ ನಮ್ಮ ಮಾಡೋ ನಮ್ಮ ಅಕ್ಕಾರ ನಮ್ಮ ಬುದ್ಧಿ ಅವುಗಳಿಗೆ ಇರಲ್ಲ. ಅದಕ್ಕೆ ಪ್ರಾಣಿಗಳ ಜೊತೆನೇ ನಾನು ಜಾಸ್ತಿ ಇನ್ವಾಲ್ವ್ ಆಗೋದಂದರೆ ಪ್ರಾಣಿಗಳ ಜೊತೆ ಜಾಸ್ತಿ ನಾನು ತುಂಬ ಇನ್ವಾಲ್ವ್ ಆಗೋದಂದರೆ ಪ್ರಾಣಿಗಳ ಜೊತೆಗೆ ನನ್ನ ಟೈಮ್ನ ಸ್ಪೆಂಡ್ ಮಾಡೋದು. ಅದಾದಮೇಲೆ ಯೂಟ್ಯೂಬು, ಈ ಯೂಟ್ಯೂಬ್ ಮತ್ತು ನಮ್ಮ ತೋಟ ನಮ್ಮ ಪ್ರಾಣಿಗಳು ಇಷ್ಟೇ ನನ್ನ ಒಂದು ಪ್ರಪಂಚ. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋ ನೋಡ್ಕೊಂಬಂದ್ರಲ್ಲ ಏನಂತೇಳಿದ್ರೆ ಯಾವಾಗ ನಮ್ಮ ತೋಟ ನನ್ನ ನೋಡಿ ನೋಡಿ ಬೇಜಾರಾಗೋಗಿತ್ತು. ಅದಕ್ಕೋಸ್ಕರ ಈ ಒಂದು ಹುಳ ಸಿಟಿ ಕಡೆ ಎಲ್ಲೂ ಜಾಸ್ತಿ ಕಂಡು ಬರೋಲ್ಲ, ಅದಕ್ಕೋಸ್ಕರ ಈ ಹುಳುಗಳನ್ನ ಇವತ್ತು ತೋರಿಸೋಣ ಅಂತ ನಾನು ಬಂದಿದ್ದು. ಏನಂತೇಳಿದ್ರೆ ಈ ಒಂದು ಹುಳದ ಪಕ್ಕದಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಸಾಕು ಗ್ಯಾರಂಟಿ ತಲೆನೋವಂತೂ ಬರುತ್ತೆ. ಯಾಕಂತೇಳಿದ್ರೆ ಅಷ್ಟು ಗುಯೂ ಅಂತ ಇರ್ತೈತೆ. ಏನಂದರೆ ದೂರದಿಂದ ಕೇಳೋದಕ್ಕೆ ತುಂಬಾ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಹತ್ರ ಹೋಗಿ ತುಂಬ ಕೇಳಿದಷ್ಟು ತಲೆನೋವು ಬಂದ್ಬಿಡುತ್ತೆ, ಅಷ್ಟು ಸೌಂಡ್ ಬಿಡುತ್ತೆ. ಏನಂತೇಳಿದ್ರೆ ಈ ಒಂದು ಹುಳ ಬಡ್ಕೊಳೋದ್ರಿಂದ ಮಳೆ ಬರೋದಕ್ಕೆ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಈ ಒಂದು ಮಳೆನಲ್ಲಿ ಮಾತ್ರ ಅಂದರೆ ಚಿತ್ತೆ ಮಳೆ ಅಂತ ಕರಿತೀರಿ. ಈ ಒಂದು ಚಿತ್ತೆ ಮಳೆ ಸುಮಾರು ಬಂದು 2-3 ದಿನ ಆಗಿದೆ ಅಷ್ಟೇ, 2-3 ದಿನದಿಂದ ಬಂದಿರೋದು. ಆದರೆ ನೆನ್ನೆ ಬಂದು ಸುಮ್ಗೆ ಸಿಂಕಲ್ ಬಿತ್ತು, ಇವತ್ತು ಬಂದು ತುಂಬ ಚೆನ್ನಾಗಿ ಹುಳುಗಳು ಬಡ್ಕೊತಾ ಇದೆ, ಮತ್ತು ಮೋಡ ಕೂಡ ಆಡ್ತಾ ಇದೆ. ನೋಡಬೇಕು ಇನ್ನು ಯಾವ ರೇಂಜಲ್ಲಿ ಇವತ್ತು ಸ್ವಲ್ಪ ಗಟ್ಟಿಗೆ ಬರ್ಬೋದು ಅನಿಸುತ್ತೆ ಮಳೆ. ನೋಡೋಣ, ಗಟ್ಟಿಗೆ ಬಂದರೆ ನಮಗೂ ಕೂಡ ಒಳ್ಳೆಯದು, ನಮ್ಮ ಪ್ರಾಣಿಗಳಿಗೂ ಕೂಡ ಒಳ್ಳೆಯದು. ಯಾಕಂತೇಳಿದ್ರೆ ನೋಡ್ತಾ ಇರ್ಬೋದು ಎಲ್ಲ ಕೂಡ ಒಣಗೋಗಿದೆ, ಎಲ್ಲ ಒಣಗೋಗಿದೆ. ಏನೋ ಸ್ವಲ್ಪ ಮಳೆ ಬಿದ್ದರೆ ಇವು ಸ್ವಲ್ಪ ಚಿಗುರುತ್ತೆ, ಪಾಪ ಕುರಿಗಳಿಗೆ ದನ ಕರುಗಳಿಗೆಲ್ಲ ಸ್ವಲ್ಪ ಬಾಯಿ ತುಂಬ ಮೇವು ಸಿಗುತ್ತೆ, ಹೊಟ್ಟೆ ತುಂಬ ಹುಲ್ಲು ಕೂಡ ತಿನ್ನುತ್ತೆ, ನೆಮ್ಮದಿಯಾಗಿರುತ್ತೆ ಅಲ್ವಾ. ಅವುಗಳಿಗೆ ಒಂದು ವರ್ಷಕ್ಕೆ 3-4 ತಿಂಗಳು ಒಳ್ಳೆ ಮಳೆ ಬಿದ್ದರೆ ಒಳ್ಳೆ ಮೇವು ಸಿಗುತ್ತೆ, ಒಳ್ಳೆ ನೀರು ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಪ್ರಾಣಿಗಳಿಗಂತೂ ಮಳೆ ಬೇಕೇ ಬೇಕು. ಅಂದರೆ ತುಂಬ ಚೆನ್ನಾಗಿ ಮಳೆ ಬಿದ್ದರೆ ನಮಗೂ ಕೂಡ ತುಂಬಾ ಖುಷಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ರೈತರನ್ನ ಬೆಳೆಸಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಥರ ಒಂದು ಹಳ್ಳಿ ವ್ಲಾಗ್ ಆಗಿರ್ಬೋದು ಇವೆಲ್ಲ ನಾವು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀರಿ. ಫಸ್ಟ್ನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನೀವೇ ಮೊದಲಾಗಿ ನೋಡ್ಬೋದು. ಅದಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಕೇಳ್ಕೊತೀರಿ. ಓಕೆ ಫ್ರೆಂಡ್ಸ್, ನಳಗು ಸಬ್ಡಿತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ರೀ. ಟೇಕ್ ಕೇರ್, ಬೈ ಫ್ರೆಂಡ್ಸ್.